നമസ്കാരം. നന്ദി ശിക്ഷിക്ക നാനു വിദ്യാവർത്തകശാലയല്ലേ നാലാം തരഗതി ഒത്തായിരുന്നു. ഇവത്തെ നാനു ഒരു കഥ ഹേക്കായിരുന്നു. ആ കഥ ഹെസറു കാലയാക്കി കപ്പു. ഒന്നാനൊന്ന് കാലത്തല്ലി ഇഷ്ടൊന്ന് പക്ഷികളിത്തല്ല, ആ പക്ഷികളെ ബനാനേലില്ല, നല്ല പ്രിയ ആവിത്തു. ಆದ್ರಿಂದ ನೀವೇ ಕಲ್ಪನೆ ಮಾಡ್ಕೊಳ್ಳಿ, ಯಾರಾದ್ರೂ ಮರದ ಮೇಲೆ ಬಿಳಿ ಪಕ್ಷಿ ಕೂತಿದ್ರೆ ಎಷ್ಟು ಆರಾಮಾಗಿ ಕಾಣುತ್ತೆ ಅಲ್ವಾ? ಅದೇ ತರ ಬೇಟೆಗಾರರಿಗೆ ಒಳ್ಳೆ ಹಬ್ಬ ಆಗ್ತಾ ಇತ್ತು. ಆದ್ರಿಂದ ಅವರನ್ನು ಆರಾಮಾಗಿ ಬಾಣ ಬಿಟ್ಬಿಡ್ತಾರೆ, ಆದ್ರೆ ಪಕ್ಷಿಗಳು ಬಿಡಿಸ್ಕೋಬೇಕಲ್ವಾ? ಅವೆಲ್ಲ ಹಾಕೊಂಡು ಹೊರಟೋಗ್ತಾ ಇತ್ತು. ಇದೇ ತರ ಅವ್ರಿಗೆ ತುಂಬಾ ತೊಂದರೆ ಆದಾಗ ಎಲ್ಲಾ ಪಕ್ಷಿಗಳು ಸೇರಿ ದೇವ್ರ ಹತ್ರ ಹೋಗ್ತಾರೆ, ಮತ್ತೆ ದೇವರಿಗೆ ಅವ್ರ ಮಾತು ಅರ್ಥ ಆಗುತ್ತೆ. ಆದ್ರಿಂದ ದೇವ್ರು ಹೇಳುತ್ತೆ, ಹೌದಾ, ಹಾಗಾದ್ರೆ ನೀವು ಒಂದ್ ವಾರ ಬಿಟ್ಕೊಂಡು ಬನ್ನಿ, ಆವಾಗ ನಿಮ್ಮೆಲ್ಲರಿಗೂ ಬಣ್ಣ ಕೊಡ್ತೀನಿ ಅಂತ ಹೇಳುತ್ತೆ. ಆಯ್ತು ಅಂತ ಎಲ್ರು ಹೋಗ್ತಾರೆ. ಮತ್ತೆ ಒಂದ್ ವಾರ ಕಳೆದೇ ಬಿಡುತ್ತೆ. ಒಂದ್ ವಾರದ ದಿನ ಬಂದಾಗ ಎಲ್ರು ಖುಷಿಯಿಂದ ಒಬ್ಬರಾದ್ಮೇಲೆ ಒಬ್ರು ಬೇಗ ಬೇಗ ಕರ್ಕೊಂಡು ಬರ್ತಾರೆ. ಆ ಮೊದಲನೇ ಸರ್ದಿ ಗಿಣಿದಾಗಿರುತ್ತೆ. ಗಿಣಿ ಹೇಳುತ್ತೆ, ದೇವ್ರೆ, ನಾನು ಯಾವಾಗ್ಲೂ ಹಸಿರು ಬಣ್ಣದ ಮರದ ಮೇಲೆ ಇರ್ತೀನಿ, ಆದ್ರಿಂದ ನಂಗೆ ಹಸಿರು ಬಣ್ಣ ಕೊಡಿ, ಮತ್ತೆ ನನ್ನ ಮೂಗಿನ ಹತ್ರ ನನ್ನ ಮೆಚ್ಚಿನ ಮೆಣಸಿನ್ಕಾಯಿ ಬಣ್ಣ ಕೊಡಿ ಅಂತ ಹೇಳ್ತೆ. ದೇವರು ಸರಿ ಅಂತ ಆ ಬಣ್ಣ ಕೊಡುತ್ತೆ. ಅದಾದ್ರೆ ಗುಬ್ಬಚ್ಚಿ ಬರುತ್ತೆ. ಗುಬ್ಬಚ್ಚಿ ಹೇಳುತ್ತೆ, ನಾನು ಯಾವಾಗಲೂ ಗಿಡಗಳ ಮೇಲೆ ನನ್ನ ಕಾಳುಗಳನ್ನ ಇಡ್ತಾ ಇರ್ತೀನಿ, ಮತ್ತೆ ನನ್ನ ಮನೆ ಕೂಡ ಹುಲ್ಲಿನ ಬಂದಿರೋದು, ಆದ್ರಿಂದ ನಂಗೆ ಆ ಬಣ್ಣನೇ ಕೊಡಿ ಅಂತ ಹೇಳುತ್ತೆ. ಆಯ್ತು ಅಂತ ದೇವ್ರ ಆ ಬಣ್ಣನೇ ಕೊಡುತ್ತೆ. ಹಾಗೆ ಒಬ್ರಾದ್ಮೇಲೆ ಒಬ್ರು, ಒಬ್ರಾದ್ಮೇಲೆ ಒಬ್ರು, ಒಬ್ರಾದ್ಮೇಲೆ ಒಬ್ರು ಆದ್ಮೇಲೆ ನವಿಲ್ ಬರುತ್ತೆ. ನವಿಲ್ ಯೋಚನೆ ಮಾಡ್ತಾ ಇರುತ್ತೆ, ಈ ಎಲ್ಲಾ ಬಣ್ಣದು ನಮ್ಗೆಲ್ಲ ಇಷ್ಟ ಆಗ್ತಾ ಇದೆಯಲ್ಲ, ನಾನು ಯಾವ ಬಣ್ಣ ಹಾಕೊಳ್ಳಿ ಅಂತ ಯೋಚನೆ ಮಾಡುತ್ತೆ. ಮತ್ತೆ ದೇವ್ರ ಹತ್ರ ಹೇಳುತ್ತೆ, ದೇವ್ರೇ, ನಂಗೆ ಈ ಎಲ್ಲಾ ಬಣ್ಣದಲ್ಲೂ ಚೂರು ಚೂರು ಹಾಕೊಳ್ಳಿ ಅಂತ ಹೇಳುತ್ತೆ. ದೇವರು ಸರಿ ಅಂತ ಎಲ್ಲಾ ಬಣ್ಣನ ಚೂರು ಚೂರು ನವಿಲ್ಗೆ ಹಾಕ್ತಾರೆ. ಹಾಗೆ ಎಲ್ರು ಖುಷಿಯಿಂದ ಹಾಕೊಂಡು ಹೋಗ್ತಾರೆ. ಆದ್ರೆ ಕೊಕ್ರೆ, ಬಾತುಕೋಳಿ, ಮತ್ತೆ ಕಾಗೆ, ಪಾರಿವಾಳ, ಇವ್ರ ನಾಲ್ಕು ಜನ ಬಣ್ಣನೇ ಹಾಕ್ಸ್ಕೊಂಡಿರಲ್ಲ. ಆದ್ರಿಂದ ಗಿಣಿ ನೋಡ್ಬಿಟ್ಟು ಹೇಳುತ್ತೆ, ಅಯ್ಯೋ, ನೀವು ಬಣ್ಣನೇ ಹಾಕ್ಸ್ಕೊಂಡಿಲ್ವಲ್ಲ, ಬೇಗ ಹೋಗಿ ಹಾಕ್ಸ್ಕೊಳ್ಳಿ, ಅಥವಾ ನಿಮ್ ಬಣ್ಣ ಖಾಲಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಕೊಕ್ಕರೆ ಮತ್ತೆ ಬಾತುಕೋಳಿ ಇರುತ್ತೆ ಅಲ್ವಾ, ಅವೆರಡು ತುಂಬಾ ಸೋಂಬೇರಿ, ಆದ್ರಿಂದ ಅದು ಹೇಳುತ್ತೆ, ಇಲ್ಲ ಇಲ್ಲ, ನಾವು ಆಮೇಲೆ ಹಾಕ್ಸ್ಕೋತೀವಿ ಅಂತ ಹೇಳುತ್ತೆ. ಮತ್ತೆ ಆದ್ರೆ ಕಾಗೆ ಮತ್ತೆ ಪಾರಿವಾಳ ಇರುತ್ತಲ್ವ, ಅವ್ರು ಹಾಗಲ್ಲ, ಹಾಕೊಂಡು ಬೇಗ ಹೋಗ್ತಾರೆ. ಮತ್ತೆ ಅವರಿಬ್ರು ಯೋಚಿಸ್ಬಿಟ್ಟು ಅವರಿಬ್ರು ಯೋಚಿಸ್ತಾರೆ, ಈ ಎಲ್ಲಾ ಬಣ್ಣನು ಚೂರ್ ಚೂರು ಇದೆಯಲ್ಲ, ನಮ್ ಮೈಗೆ ಸಾಲದೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ. ಮತ್ತೆ ದೇವ್ರ ಹತ್ರ ಹೇಳ್ತಾರೆ, ದೇವ್ರೇ, ನಮ್ಗೆ ಎಲ್ಲಾ ಬಣ್ಣದ ಮಿಶ್ರಣ ಮಾಡಿ ಯಾವ ಬಣ್ಣ ಬರುತ್ತೆ ಆ ಬಣ್ಣ ನಮ್ಗೆ ಹಾಕಿ ಅಂತ ಹೇಳುತ್ತೆ. ದೇವ್ರು ನಗುತ್ತೆ, ಯಾಕಂದ್ರೆ ಅದಕ್ಕೆ ಗೊತ್ತಿರುತ್ತೆ ಎಲ್ಲಾ ಬಣ್ಣದ ಮಿಶ್ರಣ ಮಾಡಿದ್ರೆ ಅದು ಕಪ್ಪು ಬಣ್ಣ ಆಗುತ್ತೆ ಅಂತ. ಆದ್ರಿಂದ ದೇವ್ರು ಪರವಾಗಿಲ್ಲ ಅಂತ ಕಪ್ಪು ಬಣ್ಣನೇ ಕೊಡುತ್ತೆ. ಆಮೇಲೆ ಆ ಎರಡು ಪಕ್ಷಿಗಳು ಒಂದರೊಂದ್ರ ಮುಖ ನೋಡ್ಕೊಂಡು ಪರವಾಗಿಲ್ಲ, ಬಣ್ಣ ಆದ್ರೂ ಸಿಕ್ತಲ್ಲ ಅಂತ ಹಾಕೊಂಡು ಹೋಗ್ತವೆ. ಅದಾದ್ಮೇಲೆ ಅವ್ರು ಹಾಕೊಂಡು ಹೋಗುವಾಗ ಅಲ್ಲಿ ಕೊಕ್ಕರೆ ಮತ್ತೆ ಬಾತುಕೋಳಿ ಸಿಗ್ತವೆ. ಮತ್ತೆ ಕೊಕ್ಕರೆ ಮತ್ತೆ ಬಾತುಕೋಳಿ ನೋಡ್ಬಿಟ್ಟು ಹೇಳುತ್ತೆ, ನಿಮ್ ಬಣ್ಣ ಕೆಂಪು, ನಿಮ್ ಬಣ್ಣ ಕಪ್ಪ ಅಂತ ನೋಡ್ಬಿಟ್ಟು ನಗ್ತಾ ಇರ್ತಾರೆ. ಆಗ ಕಾಗೆ ಕೋಪ ಬರುತ್ತೆ. ಕಾಗೆ ಹೇಳುತ್ತೆ, ನಮ್ದಾರೆ ಕಪ್ಪು ಆದ್ರೂ ಇದೆ, ನಿಮ್ದು ಅದು ಇಲ್ಲ, ಬಿಳಿಯಾಗೆ ಇರ್ತೀರಾ ಅಂತ ನಗುತ್ತೆ. ಎಲ್ರಿಗೂ ಗೊತ್ತಾಯ್ತಲ್ವಾ, ಯಾವಾಗ್ಲೂ ಸರಿಯಾಗಿ ಸಮಯ ಟೈಮ್ಗೆ ಸರಿಯಾಗಿ ಹೋಗ್ಬೇಕು. ಬಾಯ್.